ಚರ್ಮದಲ್ಲಿ ತುರುಕಿ ಸಂಭವಿಸುವುದು ಸಾಮಾನ್ಯ ಸಮಸ್ಯೆ ಹೊರತು ದೊಡ್ಡ ರೋಗವಲ್ಲ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ವೀಕ್ಷಕರೇ ಎಸ್ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಸೊ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಚರ್ಮಕ್ಕೆ ಸಂಬಂಧಿಸಿದಂತಹ ತುರುಕಿ ಏನಿರುತ್ತಲ್ವ ಅದಕ್ಕೆ ಮನೆ ಮದುವುಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ತುರುಕಿ ಇದ್ದರೆ ಎಷ್ಟು ಮುಜುಗರ ಆಗುತ್ತೆ ಅಲ್ವಾ ಕೆಲವೊಂದು ಸಭೆ ಸಮಾರಂಭಗಳಲ್ಲಿ ಈ ರೀತಿ ಏನಾದರೂ ಒಂದು ಸಮಸ್ಯೆಯಿಂದ ನಾವು ಇದ್ದರೆ ಸೊ ತುಂಬಾ ಕಿರಿಕಿರಿ ಆಗುತ್ತೆ ಅಲ್ಲಿ ಯಾರ ರೀತಿಯೂ ಚೆನ್ನಾಗಿ ಬೇರೆಯೋಕ್ಕಾಗೋಲ್ಲ ಖುಷಿಯಿಂದ ಲ್ಲ ಬನ್ನಿ ಹಾಗಿದ್ರೆ ಅಂಥ ಸಮಸ್ಯೆಗೆ ಇಲ್ಲಿ ಮನೆಯಲ್ಲಿ ಇರುವಂತಹ ಕೆಲವೊಂದು ಮನೆ ಮದ್ದುಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಏನು ಮಾಡಬೇಕು ಅಂತ ಗೊತ್ತಲ್ವಾ ಎಸ್ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ಸೊ ಬನ್ನಿ ಕೆಲವಷ್ಟು ಜನರಲ್ಲಿ ಚರ್ಮದ ಒಂದು ತುರಿಕೆ ಸಂಭವಿಸುತ್ತೆ ಅದು ಸಾಮಾನ್ಯ ಸಮಸ್ಯೆ ಹೊರತು ದೊಡ್ಡ ರೋಗ ಅಂತ ಏನಲ್ಲ ಹೆಚ್ಚು ತೆರೆ ಕಡಿಸ್ಕೊಳ್ಳ್ದೆ ಮನೆ ಮದ್ದುಗಳನ್ನು ಉಪಯೋಗಿಸಿ ತುರುಕೆಯಿಂದ ಸುಲಭವಾಗಿ ಮುಕ್ತಿ ಹೊಂದಿ ಆದರೆ ಚರ್ಮದಲ್ಲಿ ಹೆಚ್ಚು ತುರಿಕೆಯಾಗಿ ಗಾಯಗಳು ಉಂಟಾದರೆ ತಕ್ಷಣ ನೀವು ತಜ್ಞ ವೈದ್ಯರನ್ನು ಭೇಟಿ ಮಾಡಿ ಸರಿಯಾದಂತಹ ಸೂಕ್ತವಾದಂತಹ ಸಲಹೆಯನ್ನು ಪಡೆದುಕೊಳ್ಳಿ ಎಸ್ ಇವಾಗ ಸಾಮಾಜಿಕ ಮುಜುಗರವನ್ನು ಉಂಟು ಮಾಡುವಂತಹ ತುರಿಕೆ ಒಂದು ರೀತಿಯಲ್ಲಿ ಮಾನಸಿಕ ಹಿಂಸೆಯನ್ನು ಮಾಡುತ್ತೆ ಅತಿಯಾದಂತಹ ಬೆವರು ಅಲರ್ಜಿ ಕೀಟಗಳ ಕಡಿತ ಚರ್ಮದ ಸೋಂಕು ತೇವಾಂಶವಿಲ್ಲದ ಪರಿಸರ ಕೆಲವು ಸೋಪುಗಳಿಂದ ಡಿಟರ್ಜೆಂಟ್ಗಳ ಬಳಕೆಯಿಂದ ತುರಿಕೆ ಕಾಣಿಸಬಹುದು ಅದೇ ಆದರೆ ಶೀಘ್ರದಲ್ಲೇ ಗುಣಮುಖವಾಗಬೇಕು ಎಂದು ಎಲ್ಲರೂ ಬಯಸ್ತಾರೆ ಎಲ್ಲರಿದ್ದರಲ್ಲಿ ಮೈ ಪರಿಚಿಕೊಳ್ಳುವುದನ್ನು ಯಾರೂ ಬಯಸೋದಿಲ್ಲ ತುರಿಕೆಯ ಜೊತೆಗೆ ಚರ್ಮದಲ್ಲಿ ಬೊಕ್ಕೆಗಳು ಏಳುವುದು ಕೆಂಪಾದ ಗಾಯ ಆಗುವುದು ಈ ರೀತಿ ಆಗ್ತಾ ಇದ್ರೆ ಚಿಂತೆ ಬಿಡಿ ಇಲ್ಲಿರುವಂತಹ ಕೆಲವು ಮನೆಮದ್ದುಗಳನ್ನು ಪ್ರಯೋಗಿಸಿ ಮೊದಲನೇ ಮನೆಮದ್ದು ಅಡುಗೆ ಸೋಡಾ ಒಂದು ಕಪ್ಪು ಅಡುಗೆ ಸೋಡಾವನ್ನು ಬಾತ್ ಟಬ್ನಲ್ಲಿ ಬೆರೆಸಿ ಈ ನೀರಿನಲ್ಲಿ ದೇಹವನ್ನು ಅರ್ಧ ಗಂಟೆ ಮುಳುಗಿಸಿ ಇಡಿ ನಂತರ ದಪ್ಪನೆಯ ಟವಲ್ನಿಂದ ಒತ್ತಿ ಮೈಯನ್ನು ಒರೆಸಿಕೊಳ್ಳಿ ಇದರಿಂದ ಯಾವುದೇ ರೀತಿಯ ತುರುಕೆಗಳಿದ್ದರೂ ಕ್ರಮೇಣ ಕಡಿಮೆ ಆಗುತ್ತೆ ನೆಕ್ಸ್ಟ್ ಈಗ ಎರಡನೆಯ ಮನೆ ಮತ್ತು ಕೊಬ್ಬರಿ ಎಣ್ಣೆ ತುರುಕಿ ಇರುವಂತಹ ಭಾಗಕ್ಕೆ ಕೊಂಚ ಬಿಸಿ ಮಾಡಿದಂತಹ ಕೊಬ್ಬರಿ ಎಣ್ಣೆನ ಹಚ್ಚಿ ಮಸಾಜ್ ಮಾಡಿ ಉರಿ ಏನಾದರೂ ಇದ್ದರೆ ಶಮನ ಆಗುತ್ತೆ ನೆಕ್ಸ್ಟ್ ಮೂರನೆಯ ಮನೆ ಮದ್ದು ಅಲೋವೆರಾ ಚರ್ಮ ಬಿಳಿಸಿಕೊಂಡಿದ್ರೆ ತುರುಕೆ ಇದ್ರೆ ಅಲೋವೆರಾ ಜೆಲ್ಲನ್ನು ಬಳಕೆ ಮಾಡಿ ಸೋರಿಯಾಸಿಸ್ ಮೊಡವೆ ಮತ್ತು ಎಕ್ಸಿಮಾ ಮುಂತಾದ ದೀರ್ಘಕಾಲಿಕ ಚರ್ಮ ತೊಂದರೆಗಳನ್ನು ಅಲೋವೆರಾ ನಿವಾರಣೆ ಮಾಡುತ್ತೆ ನಾಲ್ಕನೆಯ ಮನೆ ಮದ್ದು ತುಳಸಿ ತುಳಸಿ ಮತ್ತು ತಿನ್ನುವ ಸುಣ್ಣದ ಮಿಶ್ರಣವನ್ನು ತಯಾರಿಸಿ ಮಿಶ್ರಣವನ್ನು ತುರುಕಿ ಆಗುತ್ತಿರುವಂತಹ ಭಾಗದ ಮೇಲೆ ಹಚ್ಚಿರಿ ಆರಂಭದಲ್ಲಿ ಸ್ವಲ್ಪ ಉರಿಯಾಗುತ್ತದೆ ಈ ಲೇಪವನ್ನು ಮಾಡಲು ಮೊದಲು ತುಳಸಿಯ ಹದಿನೈದು ಎಲೆಗಳನ್ನು ತೆಗೆದುಕೊಂಡು ಉಗುರಿನ ಅಳತೆಯಲ್ಲಿ ಸುಣ್ಣ ಸೇರಿಸಿ ಅಂಗೈಯಲ್ಲಿ ತಿಕ್ಕಬೇಕು ಅದು ನಂತರ ಒಂದು ಹಳದಿ ಬಣ್ಣದ ಲೇಪವಾಗುತ್ತದೆ ನೆಕ್ಸ್ಟ್ ಈಗ ಐದನೇ ಮನೆ ಮತ್ತು ತ್ವಚೆಯ ತುರಿಕೆಯನ್ನು ಎರಳೆಣ್ಣೆಯು ಗುಣಪಡಿಸುತ್ತದೆ ತ್ವಚೆಗೆ ಪೋಷಕಾಂಶವನ್ನು ಒದಗಿಸುತ್ತದೆ ತುರಿಕೆಯುಕ್ತ ತ್ವಚೆಯ ಕುರಿತಂತೆ ಎಳ್ಳೆಣ್ಣೆಯು ಪರಿಣಾಮಕಾರಿಯಾದಂತಹ ನೈಸರ್ಗಿಕ ಪರಿಹಾರ ಉಪಾಯಗಳಲ್ಲಿ ಒಂದಾಗಿದೆ ಎಳ್ಳೆಣ್ಣೆಯನ್ನು ಹದವಾಗಿ ಮಸಾಜ್ ಮಾಡಿಕೊಳ್ಳುವುದರ ಮೂಲಕ ತುರುಕೆಯಿಂದ ಮುಕ್ತರಾಗಿರಿ ಬಿಸಿಲಿನ ತಾಪದಿಂದಾಗಿ ಹಾಗೂ ಶುಷ್ಕ ತ್ವಚೆಯ ಕಾರಣದಿಂದಾಗಿ ತಲೆದೋರಬಹುದಾದ ತ್ವಚೆಯ ತುರುಕೆಯನ್ನು ಹೋಗಲಾಡಿಸಿ ತ್ವಚೆಯ ಉರಿಯನ್ನು ಸಂತೈಸುತ್ತೆ ಸೊ ನೋಡ್ಕೊಂಬಂದ್ರೆ ಅಲ್ವಾ ವೀಕ್ಷಕರೇ ಈ ಐದು ಮನೆ ಮದ್ದುಗಳು ತುಂಬಾ ಉಪಯುಕ್ತ ಆಗುತ್ತೆ ಯಾಕಂದರೆ ಈ ಚರ್ಮದ ಕಿರಿಕಿರಿ ಅನ್ನೋದು ತುಂಬಾ ಸೂಕ್ಷ್ಮವಾದಂಥದ್ದು ಸೊ ಹೀಗಿರುವಾಗ ಈ ಮನೆಮದ್ದುಗಳನ್ನ ಬಳಸ್ಕೊಂಡು ಈ ಕಿರಿಕಿರಿಯಿಂದ ಮುಕ್ತಿ ಹೊಂದಿ ಸೊ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು